ಹಾಯ್ ಹಲೋ ಎಲ್ಲರಿಗೂ. ಇವತ್ತು ನಾನು ಚೋಂಗ ಮಾಡಕತ್ತೀನಿ. ನಮ್ಮ ಬಿಜಾಪುರ ಸೈಡ್ ಮಾಡ್ತಾರೆ ಇದು ಚೋಂಗ. ಇದು ಸ್ವೀಟ್ ರೆಸಿಪಿ ಐತಿ. ಗೋಧಿ ಹಿಟ್ಟು ಕೊಬ್ಬರಿದು ಹಾಕಿ ಮಾಡ್ತಾರೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನು ಲೈಕ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದಕ್ಕಿಂತ ಮುಂಚೆನೂ ನಾನು ಚೋಂಗ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ಮೇಲೆ. ಅದು ಹಿಂದಿನಲ್ಲಿ ಐತಿ. ನಮ್ಮ ಕನ್ನಡ ವೀಕ್ಷಕರಿಗೆ ಟ್ರೆಡಿಷ್ನಲ್ ಆಗಿ ನಮ್ಮ ಬಿಜಾಪುರ ಸೈಡ್ ಚೋಂಗ ಹೇಗೆ ಮಾಡ್ತಾರೆ ಅದು ಶೇರ್ ಮಾಡಕತ್ತೀನಿ. ಅದರ ಸಲುವಾಗಿ ನಾನು ಇದು ವಿಡಿಯೋ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಚೋಂಗ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಹಾಗೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಚೋಂಗ ಮಾಡಕ್ಕೆ ಬೇಕು ಅಷ್ಟು ತೊಗೊಳ್ಳಿ. ಗೋಧಿ ಹಿಟ್ಟು ಅಷ್ಟು ಇಷ್ಟ ಅನ್ನೋದೇನಿಲ್ಲ. ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ. ಇದು ಮನೆಯಲ್ಲಿ ಮಾಡಿದ ತುಪ್ಪ ಐತಿ. ದೇಸಿ ಘೀ ಅಂತಾರಲ್ಲ, ಮನೆಯಲ್ಲಿ ಮಾಡಿದ ತುಪ್ಪ ಐತಿ, ಡಾಲ್ಡ ಘೀ ಅದು ಇಲ್ಲಿದ್ದು. ಇಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ನೀವು ಅಡುಗೆ ಮಾಡೋಕ್ಕೆ ಯಾವಾಗ ಎಣ್ಣೆ ತಗೋತಿರಲ್ಲ ಅದೇ ಎಣ್ಣೆ ತಗೊಳ್ಳಿ. ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಿ ಜಾಗ್ರಿ. ಇದಕ್ಕೆ ಜಜ್ಜಿ ತಗೊಳ್ಳಿ, ಇಲ್ಲಾಂದರೆ ತುರಿದು ತಗೊಳ್ಳಿ. ಬೆಲ್ಲವನ್ನು ಪೌಡರ್ ಮಾಡ್ಕೊಂಡು ತಗೊಳ್ಳಿ. ಒಂದು ಅರ್ಧ ಬಟ್ಟಲಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಬೆಲ್ಲ. ಇಲ್ಲಿ ನಾನು ಗಸಗಸೆ ತಗೊಂಡಿದ್ದೀನಿ, ಪಾಪಿ ಸೀಡ್ಸ್. ಗಸಗಸೆಯನ್ನು ತವೆ ಮೇಗೆ ಹಾಕಿ ಹುರ್ಕೊಂಡಿನಿ. ಯಾವಾಗ ಗಸಗಸೆ ಚಟ್ಪಟನಾಗಿ ಸ್ಟಾರ್ಟ್ ಮಾಡ್ತಿತ್ತಲ್ಲ ಅವಾಗ ಗ್ಯಾಸಿ ಆಫ್ ಮಾಡಿ ಒಂದು ಪ್ಲೇಟ್ನಲ್ಲಿ ತಗೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಬೇಕು, ಏನು ಹಾಕಲಾರ್ದೆ ರೋಸ್ಟ್ ಮಾಡಬೇಕು ಗಸಗಸೆಯನ್ನು. ಇಲ್ಲಿ ನಾನು ಉಪ್ಪು ತಗೊಂಡಿನಿ. ಹಿಟ್ಟನಾದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಏಲಕ್ಕಿ ಪೌಡ್ರ್ ತಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿಯನ್ನು ಒಂದು ಚಮಚ ಸಕ್ಕರೆ ಹಾಕಿ ಮಿಕ್ಸಿ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್. ಇಲ್ಲಿ ನಾನು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ತುರಿದು ತಗೊಂಡಿದ್ದೀನಿ. ಒಂದು ಬಟ್ಟಲಷ್ಟು ಒಣ ಕೊಬ್ಬರಿಯನ್ನು ತಗೊಳ್ಳಿ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋದಾಯ್ತು. ಈಗ ಚೋಂಗೆ ಮಾಡೋಕ್ಕೆ ಹಿಟ್ಟನ್ನ ಹಾಕ್ಕೊಳ್ಳೋಣ. ಈಗ ಇದು ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದರಲ್ಲಿ ಒಂದು ಎರಡು ಪಿಂಚಷ್ಟು ಉಪ್ಪನ್ನು ಹಾಕಿ, ಎರಡು ಚಮಚಷ್ಟು ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋದು ಹಿಟ್ಟಿಗೆ. ನೀವು ಚಪಾತಿ ಮಾಡೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಇರ್ತಿರಲ್ಲ ಡೋದು ಅಷ್ಟೇ ಇಡಬೇಕು. ಜಾಸ್ತಿ ತೆಳಗ್ನು ಮಾಡಬಾರ್ದು, ಗಟ್ಟಿನೂ ಮಾಡಬಾರ್ದು. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಿಟ್ಟನ್ನು ನಾದ್ಕೋತೀನಿ. ನೋಡಿ, ನಾನು ಒಂದು ಡೋ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಡೋ ರೆಡಿ ಮಾಡಿ ಒಂದು 5 ನಿಮಿಷ ನಾನು ಸೈಡಿಗೆ ಇಟ್ಟಿದ್ದೆ. ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಎರಡು ಬೌಲ್ ಮಾಡ್ಕೊಳ್ಳೋಣ ಚೋಂಗಿ ಮಾಡೋಕ್ಕೆ. ನಾವು ಯೂಶ್ವಲಿ ಚೋಂಗಿ ಸ್ವಲ್ಪ ಸ್ಮಾಲ್ ಸೈಜ್ದೇ ಮಾಡ್ತೀವಿ, ಅದಕ್ಕಾಗಿ ಸ್ಮಾಲ್ ಬೌಲ್ ಮಾಡ್ಕೋತೀನಿ. ಈಗ ಚೋಂಗ ಮಾಡೋಕ್ಕೆ ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಹಿಟ್ಟಿನಲ್ಲಿ ಅದ್ದಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿ ಚಪಾತಿಯನ್ನು ಫೋಲ್ಡ್ ಮಾಡಿ ಮತ್ತೆ ಎಣ್ಣೆ ಹಚ್ಚಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿ ಮತ್ತೊಮ್ಮೆ ಫೋಲ್ಡ್ ಮಾಡಿ. ಈ ಥರ ಮಾಡಿದ್ರೆ ಚಪಾತಿ ಮೃದುವಾಗಿ ಆಗ್ತೈತಿ, ಸಾಫ್ಟ್ ಆಗ್ತೈತಿ ಚಪಾತಿ. ನೋಡಿ, ಈಗ ಲೈಟಾಗಿ ಲಟ್ಟಿಸ್ಕೊಳ್ಳಿ. ಭಾಳ ತೆಳಗಾಗಿ ಲಟ್ಟಿಸ್ಕೊಳ್ಳೋದಿಲ್ಲ ಚಪಾತಿ. ಚೋಂಗ ಮಾಡೋಕ್ಕೆ ಚಪಾತಿ ಸ್ವಲ್ಪ ದಪ್ಪನೆ ಲಟ್ಟಿಸ್ಕೋತಾರೆ. ನೋಡಿ, ಇಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ಇವನಾಗಿ ರೌಂಡ್ ಬರೋ ಸಲುವಾಗಿ ಒಂದು ರೌಂಡ್ ಪ್ಲೇಟ್ ತಗೊಂಡು ಚಪಾತಿಯನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಚಪಾತಿ ರೆಡಿ ಐತಿ. ನೋಡಿ, ಇಷ್ಟು ದಪ್ಪಿಟ್ಟಿದ್ದೀನಿ ನಾನು ಚಪಾತಿಯನ್ನು, ನೀವು ನೋಡಬಹುದು. ಈಗ ನಮ್ಮ ಚಪಾತಿ ರೆಡಿ ಐತಿ. ಈಗ ಇದು ಚಪಾತಿಯನ್ನು ಕುಕ್ ಮಾಡ್ಕೊಳ್ಳೋಣ. ತವಾ ಮ್ಯಾಗೆ, ತವಾ ನಾನು ಮೀಡಿಯಮ್ ಫ್ಲೇಮ್ ಮ್ಯಾಗೆ ಇಟ್ಟಿದ್ದೀನಿ ಗ್ಯಾಸಿನ ಮ್ಯಾಗೆ. ಅದ್ರ ಮ್ಯಾಗೆ ಚಪಾತಿ ಹಾಕ್ತೀನಿ. ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ನಿಮ್ಗೆ ಇಷ್ಟ ಮ್ಯಾಗೆ ಎಣ್ಣೆ ಹಚ್ಚಿ, ನಿಮ್ಮ ಮ್ಯಾಗೆ ಡಿಪೆಂಡ್, ಅದು ಜಾಸ್ತಿ ಕಮ್ಮಿ ನೀವು ನೋಡ್ಕೊಂಡು ಹಚ್ಕೊಳ್ಳಿ. ಅಷ್ಟು ಇಷ್ಟು ಹಚ್ಚೋದೇನು ಬೇಕಾಗಿಲ್ಲ. ಮತ್ತೊಮ್ಮೆ ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ, ಮತ್ತೆ ಟರ್ನ್ ಮಾಡಿ ಕುಕ್ ಮಾಡ್ಕೋತೀನಿ. ಇವನ್ ಆಗಿ ಎಲ್ಲ ಕಡೆ ಚಪಾತಿಯನ್ನು ಕುಕ್ ಮಾಡ್ಕೊಳ್ಳಿ. ಚಪಾತಿಗೆ ಬರ್ನ್ ಮಾಡಬೇಡಿ, ಬರ್ನ್ ಆಗಲಾರ್ದಂಗೆ ಕುಕ್ ಮಾಡಿ ಚಪಾತಿಯನ್ನು. ನೋಡಿ, ನಮ್ಮ ಚಪಾತಿ ರೆಡಿ ಐತಿ. ಈಗ ಇದಕ್ಕೆ ತವ ಮ್ಯಾಗಿನ ತಕ್ಕೊಳ್ಳೋಣ. ಈಗ ಇದು ಚಪಾತಿಯನ್ನು ಅದೇ ಕೋಲ್ಪಟ್ ಮ್ಯಾಗ ತಕ್ಕೋತೀನಿ. ಬಿಸಿ ಇರುವಾಗೆ ಚೋಂಗ ಮಾಡಬೇಕು, ತಣ್ಣಗಾಗಕ್ಕೆ ಬಿಡಬಾರ್ದು ಚಪಾತಿಯನ್ನು. ಬಿಸಿ ಇರುವಾಗ ನಾವು ಮಾಡೋಕ್ಕೆ ಹೋದ್ರೆ ಕೈ ಸುಡ್ತೈತಿ. ಅದರ ಸಲುವಾಗಿ ಒಂದು ಬಟ್ಟೆಯನ್ನು ತಗೊಂಡು
ಚಪಾತಿಯನ್ನು ಪಿಂಚ್ ಮಾಡ್ಕೋತಾ ಹೋಗಿ. ಇವನಾಗಿ ಪಿಂಚ್ ಮಾಡಿ ನೋಡಿ, ತೆಲಗಿನ ಲೇಯರ್ ಒಂದೇ ಬಿಡಬೇಕು ಚಪಾತಿದು, ಮೇಗಿಂದೆಲ್ಲ ಆ ಥರನೇ ಪಿಂಚ್ ಮಾಡ್ಕೋತ ಹೋಗಬೇಕು. ಹೀಗೆ ಮಾಡಿದ್ರೆ ನಮ್ಮ ಚೋಂಗ ಭಾಳ ಸಾಫ್ಟ್ ಆಗಿರ್ತೈತಿ. ಇದಕ್ಕೆ ನಮ್ಮ ಸೈಡ್ ಚೋಂಗ ಒಡೆಯೋದು ಅಂತಾರೆ. ನೋಡಿ ಈ ಥರನೇ ಪಿಂಚ್ ಮಾಡ್ಕೋತಾ ಹೋಗಿ, ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗ್ತೈತಿ. ಸ್ವಲ್ಪ ಜನ ಅದು ಚೋಂಗ ಮಣಿ ಬರ್ತೈತಿ ಅದ್ರ ಮ್ಯಾಗೂ ಮಾಡ್ತಾರೆ. ಕಟ್ಟಿಗೆದು ಮಣಿ ಇರ್ತೈತಿ, ಇಲ್ಲಾಂದರೆ ಅಲ್ಯೂಮಿನಿಯಮ್ದು ಇರ್ತೈತಿ, ಅದ್ರ ಮ್ಯಾಗೂ ಮಾಡ್ತಾರೆ. ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ಹಿಂದಿನಲ್ಲಿ ಐತಿ ನನ್ನ ಚಾನಲ್ ಮ್ಯಾಗೆ. ನೋಡಿ ಹಾಗೆಯೇ ಒಂದು ಸರ್ಕಲ್ ಮಾಡಿ, ಒಂದು ಸರ್ಕಲ್ ಮುಗಿದಾಗನಾಗ ಮತ್ತೊಂದು ಸರ್ಕಲ್ ಮಾಡಿ, ಎಷ್ಟು ಸರ್ಕಲ್ಸ್ ಆಗ್ತಾವಲ್ಲ ಅಷ್ಟು ಸರ್ಕಲ್ಸ್ ಮಾಡ್ಕೊತ ಹೋಗಿ ಎಂಡ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ, ಸೆಂಟರ್ನಲ್ಲಿ ಸ್ವಲ್ಪ ಇತ್ತು ಅಲ್ಲಿ ಪಿಂಚ್ ಮಾಡಿದ್ದೀನಿ. ಈ ಥರ ನೋಡಿ ಹೇಗೆ ಫ್ಲೇಕಿ ಫ್ಲೇಕಿಯಾಗಿ ಬಂದಿದೆ, ನೀವು ನೋಡ್ಬೋದು ಫ್ಲೇಕ್ಸ್ ಚೋಂಗಾದು ಹೇಗೆ ಬಂದಾವೆ ಮೇಲ್ಗಡೆ, ಅದೇ ಸಾಫ್ಟ್ ಆಗಿರೋದು. ಇಲ್ಲಿ ನೋಡಿ ಬೆಲ್ಲ ಇದ್ರ ಮ್ಯಾಗೆ ಹಾಕೋತು ಹೋಗಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕಿ ಬೆಲ್ಲ. ಬೆಲ್ಲ ಸ್ವಲ್ಪ ಒಣದಿರಬೇಕು, ಆವಾಗನೇ ಚೆನ್ನಾಗಿ ಹಾಕೋಕೆ ಬರ್ತೈತಿ. ಇದು ಸ್ವಲ್ಪ ಮೆತ್ತಗಾಗಿದೆ. ಈಗ ನೋಡಿ ಎಲ್ಲ ಕಡೆ ಬೆಲ್ಲ ಹಾಕಿದ್ದೀನಿ. ಅದರ ಮೇಲೆ ಒಣ ಕೊಬ್ಬರಿಯನ್ನು ಹಾಕಿ, ನಾ ತುರಿದಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ. ನಿಮ್ಗೆ ಅದನ್ನು ನಿಮ್ಮ ಇಷ್ಟ ಮೇಲೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಒಣ ಕೊಬ್ಬರಿ. ಇವನಾಗಿ ಎಲ್ಲ ಕಡೆ ಹಾಕಿ ನೋಡಿ, ಒಣ ಕೊಬ್ಬರಿನೂ ಹಾಕಿದ್ದೀನಿ ಚೋಂಗೆ ಮೇಲೆ. ಈಗ ಅದರ ಮೇಲೆ ಗಸಗಸೆ ಹಾಕಿ, ಗಸಗಸೆ ಹುರಲಾರದೆ ಹಾಕಬಾರ್ದು, ರೋಸ್ಟ್ ಮಾಡಲಾರ್ದೆ ಹಾಕಬಾರ್ದು, ಗಸಗಸೆ ರೋಸ್ಟ್ ಮಾಡೇ ಹಾಕಬೇಕು. ನಾನು ರೋಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ, ಜಾಸ್ತಿನೂ ರೋಸ್ಟ್ ಮಾಡೋದಿಲ್ಲ, ಚಟ್ಪಟನ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮ್ಯಾಗ ಹಾಕಬೇಕು. ಈಗ ನೋಡಿ ಗಸಗಸೆನೂ ಎಲ್ಲ ಕಡೆ ಹಾಕಿದ್ದೀನಿ, ಅದನ್ನು ನಿಮ್ಮ ಇಷ್ಟ ಮ್ಯಾಗೇನೆ, ಏನು ಅಷ್ಟು ಇಷ್ಟ ಅನ್ನೋದಿಲ್ಲ. ಇದು ನೋಡಿ ಏಲಕ್ಕಿ ಪೌಡರ್, ಕಾಡಮಂ ಪೌಡರ್ ಅದನ್ನು ಹಾಕಿ ಎಲ್ಲ ಕಡೆ. ನಾನು ಸಕ್ಕರೆ ಹಾಕಿದ್ದೀನಿ ಅದರಲ್ಲಿ ಗ್ರೈಂಡ್ ಮಾಡುವಾಗ, ಫೈನಾಗಿ ಪೌಡರ್ ಆಗಬೇಕಂತ. ನೋಡಿ ನಮ್ಮ ಚೋಂಗ ರೆಡಿ ಐತಿ. ಚೋಂಗ ಹೇಗೆ ತಿನ್ನೋದು ನಿಮ್ಗೆ ಹೇಳ್ತೀನಿ. ಅದ್ರ ಮ್ಯಾಗೆ ತುಪ್ಪ ಹಾಕಿ, ಅದನ್ನು ಮನೆಯಲ್ಲಿ ಮಾಡಿದ ತುಪ್ಪ ಇರಬೇಕು, ಚೋಂಗದ ಟೇಸ್ಟೇ ಬೇರೆ ಆಗ್ತೈತಿ. ಮನೆಯಲ್ಲಿ ತುಪ್ಪ ಇರ್ತಿದ್ದಲ್ಲ ಅದು ಹಾಕಿ, ಇದು ಸ್ವಲ್ಪ ಗಟ್ಟಿ ಐತಿ, ಸ್ವಲ್ಪ ಸ್ಟೋವ್ ಮ್ಯಾಗೆ ಲಿಕ್ವಿಡಿ ಮಾಡಿ ಹಾಕಿ ತಿನ್ನಿ. ಚೋಂಗದ ನೋಡಿ ನೀವು ಎಷ್ಟು ಮಜಾ ಆಗಿ ಚೋಂಗ ಇರ್ತೈತಿ.